ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಡೆಕಾಯಿನ ಯೂಸ್ ಮಾಡಿ ಬಿಂಡಿ ಮಸಾಲಾ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಬಿಂಡಿ ಮಸಾಲಾ ಗ್ರೇವಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿದೆ ಸೊ ಇಲ್ಲಿ ಎರಡು ತರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮೊದಲನೇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಇದಿಷ್ಟನ್ನು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಬರೀ ಮೂರು ಟೊಮ್ಯಾಟೋನ ಮಿಕ್ಸರ್ ಜಾರಲ್ಲಿ ಹಾಕಿ ಅದರದು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕೆಜಿ ಬೆಂಡೆಕಾಯಿ ತಗೊಂಡಿರೋದ್ರಿಂದ ನಾನು ಅದನ್ನ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಡ್ರೈ ರೋಸ್ಟ್ ಅಂದ್ರೆ ಎಣ್ಣೆ ಇಲ್ಲದೆ ನೀವು ಬಾಂಡ್ಲೆಗೆ ಹಾಕಿ ಇದನ್ನು ಹುರ್ಕೋಬೇಕಾಗತ್ತೆ ಸೊ ಏಳರಿಂದ ಒಂಬತ್ತು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒನ್ ಸ್ಪೂನ್ ಉಪ್ಪು ಹಾಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡಿ ಸ್ವಲ್ಪ ರೋಸ್ಟ್ ಆದ್ಮೇಲೆ ಇದರದ್ದು ಲಿಟ್ ಮುಚ್ಚಿ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಕ್ ಬಿಡೋಣ ಸೆಪರೇಟ್ ಪ್ಯಾನ್ ಅಲ್ಲಿ ಗ್ರೇವಿ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂತಿದ್ದೀನಿ ಎರಡು ಪಲಾವ್ ಎಲೆ ಮತ್ತೆ ಒಂದ್ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಫ್ರೈ ಆದ್ಮೇಲೆ ನಾನು ಈರುಳ್ಳಿ ಪ್ಯೂರಿ ಏನ್ ಮಾಡ್ಕೊಂಡಿದ್ದೀನೋ ಮಸಾಲ ಅದನ್ನ ನಾನಿಲ್ಲಿ ಸೇರಿಸ್ಕೊಂತೀನಿ ಸೊ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷನಾದ್ರೂ ಇದನ್ನ ಹುರ್ಕೋಬೇಕು ಇದು ಹುರ್ಕೊಂಡು ಆದ್ಮೇಲೆ ಅರ್ಧ ಸ್ಪೂನ್ ಅರಿಶಿನ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜದ ಪೌಡರ್ ಸೊ ಇದೆಲ್ಲ ಪೌಡರ್ ಹಾಕೋಣ ಆದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಟೊಮ್ಯಾಟೊ ಪ್ಯೂರಿ ಹಾಕೊಳ್ಳೋಣ ಸೊ ಟೊಮ್ಯಾಟೊ ಪ್ಯೂರಿನೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಎರಡರಿಂದ ಮೂರು ಕುದಿ ಬಂದ ಆದ್ಮೇಲೆ ಬಾಡಿಸಿರುವಂತ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿ ಜೊತೆ ಕೂಡ್ಕೋಬೇಕು ಬೇಕಿದ್ರೆ ನೀರು ಹಾಕೊಳ್ಳಿ ಟೊಮ್ಯಾಟೊ ನೀರೇ ಜಾಸ್ತಿ ಬಿಟ್ಟಿದ್ರೆ ನೀವು ನೀರನ್ನ ಇಗ್ನೋರ್ ಮಾಡಬಹುದು ಸೊ ಫ್ಲೇವರ್ಗೋಸ್ಕರ ನಾನು ಇಲ್ಲಿ ಒಂದು ಸ್ಪೂನ್ ಕಸೂರಿ ಮೇಥಿ ಹಾಕೋತಿದ್ದೀನಿ ಸೊ ಇದನ್ನ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಬೌಲ್ಗೆ ಸರ್ವ್ ಮಾಡಿದ್ರೆ ಇಟ್ ಇಸ್ ರೆಡಿ ಟು ಈಟ್ ಸೊ ಈ ಗ್ರೇವಿನ ನೀವು ದೋಸೆ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ತಿನ್ಬೋದು ಇಟ್ ವಿಲ್ ಬಿ ವೆರಿ ಡಿಲಿಷಿಯಸ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ